ಹಸಿರು ಮುಟ್ಟೆ ಹೇಳ ಯಾರಿಗೆ ಯಾರಿಗೆ ಹೇಳಪ್ಪ? ಕೈಲಾಸದಾಗ ಪಾರ್ವತಿ ದೇವಿ ಮಾತು ಕೇಳಿ ಅಲ್ಲೋಗ ಸಿದ್ಧ. ಗುರುವಿನ ಸ್ಮರಣೆಗೆ ಹುಳ ಮುಟ್ಟದ ಹೂವ ಕಪ್ಪಿ ಮುಟ್ಟದ ಸೀತಾ ತರಲಿಕ್ಕೆ ನಡೆದಿದ್ದಾನೆ. ದಾರಿ ಒಳಗೆ ನಾನಾತ್ಮ ವಿಘ್ನಗಳು ಬರ್ತಾವು ಬರ್ತಾವಲ್ರಪ್ಪ. ಬಹಳ ವಿಘ್ನಗಳು ಬಂದ್ರೆ ಭಗವಂತನ ಒಂದು ಬಲದಿಂದ ಅಮೋಘ ಸಿದ್ಧಿ ಎಲ್ಲ ಪರಿಹಾರ ಮಾಡಿ ಸಾಗಿ ಮುಂದೆ ನಡೆದಿದ್ದ. ಅವಾಗ ಬಾಳಕಾವತಿ ಇರತಕ್ಕಂತ ಕೋಪಕ್ಕೆ ಸುಂದರ ಹೆಣ್ಣುಮಗಳು ಭಕ್ತಿ ಕೆಡಬೇಕಲ್ಲ, ಅಮೋಘ ಸಿದ್ಧಿಗೆ ಭಕ್ತಿ ಕೆಡಿಸಬೇಕತ್ತೆ. ದಾರಿ ಒಳಗೆ ಬಂದು ನೃತ್ಯ ಮಾಡ್ತಾರ. ಅವಾಗ ಅಮೋಘ ಸಿದ್ಧಿ ಹೇಳ್ತಾರ ಬಾಳಕಾವತಿಗೆ ಏನಂತ, ಯಾರಮ್ಮ ಯಾರಲ್ಲಿ ಮತ್ತೆ ಹಿಂಗ್ಯಾಕೆ ಮಾಡಾಗತ್ತಿ, ನನಗ್ಯಾಕೆ ದಾರಿ ತೆಗೆದಿನಿ ಹೇಳು ಅಂದಾಗ ಅವಾಗ ಬಾಳಕಾವತಿ ಅಮೋಘ ಸಿದ್ಧಿಗೆ ಹೇಳ್ತಾರ ಮುತ್ತೆ ಏನಂತ, ಏ ಅಮೋಘ ಸಿದ್ಧ ನಿನ್ನ ಮ್ಯಾಲ ನನ್ನ ಮನಸ್ಸು ಹೋಗ್ಯಾವ, ನಿನ್ನ ರೂಪಕ್ಕೆ ನಾನು ನೆಚ್ಚೀನಿ, ನನಗೆ ಲಗ್ನ ಆಗುತ್ತೆ ಅಂದ್ರೆ ಇವತ್ತಿನ ದಿವಸ ನಿನಗೆ ದಾರಿ ಬಿಟ್ಟು ಅಂದ್ರೆ ಬಿಡುದಿಲ್ಲ ಅಂತ ಹೇಳಿ ಬಾಳಕಾವತಿ ಅಮೋಘ ಸಿದ್ಧಿ ಹೇಳ್ಯಾಳ. ಅಮಸಿದ್ದಂದ ಈಗ ನಿನ್ನ ಮಾತು ಖರೆ ಇವ, ನನ್ನ ಮ್ಯಾಲ ನಿನ್ನ ಮನಸ್ಸಾಗುವುದು ಖರೆ ಇರ್ಲಿ, ಖರೆ ನಾ ಈಗ ನಿನ್ನ ಜೋಡಿ ಲಗ್ನ ಆಗ್ಲಿಕ್ಕೆ ಟೈಮ್ ಇಲ್ಲ, ಇದು ನನ್ನ ಗುರುವಿನ ಸೇವಾ ಮಾಡೋ ಟೈಮ್ ಅದ, ನನ್ನ ಗುರುವಿನ ಪೂಜೆ ಮಾಡೋ ಟೈಮ್ ಅದ, ಹುಳ ಮುಟ್ಟದ ಹೂವ ತಪ್ಪಿ ಮುಟ್ಟದ ಸೀತಾ ತರ್ತೀನಿ. ಆ ಭಗವಂತನನ್ನ ಭಕ್ತರಿಂದ ಧ್ಯಾನಿಸಿ ಅವನನ್ನು ಪೂಜೆ ಮಾಡಿ ಒಲಿಸಿಕೊಂಡು ನಾನು ಧರಣಿ ಮಂಡಲದ ಬರ್ತೀನಿ. ಯಾವ ಮರ್ತೆ ಮಂಡಲದೊಳಗೆ ನಡಹಟ್ಟಿ ನಾಗರೇಗೌಡನ ಮಗಳು ಪರಮಾದೇವಿಯಾಗಿ ಹುಟ್ಟಿನಿ ಬರಬೇಕಂತಂದ. ಯಾರಿಗೆ? ಬಾಕಾವತ್ತೆಗೆ. ಹೋಗ್ಯಾರ ಕೇಳಿಸಿರೋ ತಿಳಿಸಿ ಬ್ಯಾಡಮ್ಮನ ಬೇಗನೆ ಕೆಲಸ ಹಾಕ್ಬೇಡ್ರಿ, ಇವ್ ಹಂಗೆ ಹೊರೆ ಅಂತಂದು. ಅದಕ್ಕೆ ಯಾವಾಗ ಅಮೋಘಿಸಿದ್ದು ಹೇಳ್ತಾನೆ ಬಾಳಕಾವತ್ತಿಗೆ ಏನಂತ, ನಡಹಟ್ಟಿ ನಾಗರೇಗೌಡನ ಮಗಳು ಪದಮಾದೇವಿಯಾಗಿ ಹುಟ್ಟಿ ಬಾ, ಹುಟ್ಟಿ ಬಂದ್ರೆ ನಾನು ನಿನ್ನ ಮನಿತಾನ ಬರ್ತೀನಿ, ಮನಿತಾನ ಬಂದ್ರೆ ನನ್ನ ಕೋನ ಹೇಗಂದ್ರೆ ನನ್ನೊಂದಿಂದ ಲಗ್ನ ಆಗ್ತದೆ, ಇಲ್ಲಂದ್ರೆ ನನ್ನ ಬೆತ್ತು ಜೋಡಿ ಲಗ್ನ ಆಗ್ತದೆ. ಮಾತು ಕೊಟ್ಟು ಬಾಳಕಾವತ್ತಿಗೆ, ಅವಾಗ ಕೊಟ್ಟ ಮಾತಿನ ಪ್ರಕಾರ ಬಾಳಕಾವತ್ತಿ ಅಮೋಘಿಸಿದ್ರೆ ದಾರಿ ಬಿಟ್ಟಾಳ. ಗುರುವಿನ ಸೇವಾ ಅಮೋಘಿಸಿದ ಮಂಟಾನ ಬಂತಾನ, ಗುರುವಿನ ಸೇವಾ ಮಾಡ್ಕೊಂಡಾನ, ಗುರುವಿನ ಒಲಿಸಿಕೊಂಡು ಮರ್ತೆ ಮಂಡಲಕ್ಕೆ ಬಂದಾನ. ಮರ್ತೆ ಮಂಡಲಕ್ಕೆ ಬಂದು ತನ್ನ ವಚನದಂತೆ ಎಲ್ಲಿ ಹೋಗ್ಯಾನ, ನಾಗರೇಗೌಡನ ಮನೆಗೆ ಹೋಗ್ಯಾನ. ಹೋಗಬೇಕಾದ್ರಲ್ಲಿ ಪರೀಕ್ಷೆ ಮಾಡಬೇಕಾಗಿದೆ ಅಂತ ಪ್ರಚ. 80 ವರ್ಷದ ಮುಪ್ಪಾದ ಮುಲಕ್ಕಾಗಿ ಕೈಯೊಳಗೆ ಕೋಲು ಹಿಡ್ಕೊಂಡು ಬಾಯಿಯೊಳಗೆ ಜೊಲ್ಲು ಸೋರ್ತಿತ್ತು. ನಾಗರೇಗೌಡ ಬುತಾರಿಸಿದ್ದ, ಬುತಾರಿಸಿದ್ದ ಅಮೋಘಿಸಿದ ಕೂಡ ನಾಗರೇಗೌಡನ ಮನೆಗೆ ಬಂದಾರ. ಅವಾಗ ನಾಗರೇಗೌಡ ತೋಗು ಮಂತ್ರದ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಕುತ್ತಿದ್ದ. ಇವರಿಗೆ ನೋಡಿ, ಏ ಸಿದ್ರೆ ಯಾವ ನೋಡಿದ್ರಿ, ಎಲ್ಲಿಗೆ ಹೊಂಟಿರಿ, ಏನು ಕಾರಣ ಈ ಮನೆಗೆ ಬಂದಿರಿ? ಅವಾಗ ನಾಗರೇಗೌಡ ಅಮೋಘಿಸಿದ ಹತ್ರ ಗೌಡ, ನಿನ್ನ ಮನೆಗೆ ಬಂದಿದ್ರು, ನಿನ್ನ ಮನೆಯಾಗ ಕನ್ಯಾ ಆಗತ್ತೆ, ಕನ್ಯಾ ನೋಡೋ ಸಂಬಂಧ ಬಂದಿ ತಂದಾಗ ಗೌಡ ಅವರಿಗೆ ಒಳಗೆ ಕುಂಡಿಸಿ ಕೇಳ್ತಾರ, ಕನ್ಯಾ ಮತ್ತೆ ಏನು ನಿನ್ನ ಮಗನಿಗೆ ಬೇಕು, ಏನ್ ನಿನ್ನ ಮೊಮ್ಮನಿಗೆ ಬೇಕತ್ತೆ? ಅಮೋಘಿಸಿದ ಪ್ರಶ್ನೆ ಮಾಡ್ದ. ಅವಾಗ ಅಮೋಘಿಸಿದ ಹೇಳ್ತಾನ ನಾಗರೇಗೌಡಗೆ, ಗೌಡ ನಂದೇ ಲಗ್ನ ಆಗಿಲ್ಲ, ಅದು ಮಗನೂ ಇಲ್ಲ ಮೊಮ್ಮಗನಿಲ್ಲ, ನಿನ್ನ ಕನ್ಯಾ ಪರಮಾವತಿಗೆ ಮಾಡ್ಕೊಳ್ಳೋ ಬರ ನಾನೇ ಬೇಕೇ ಗೌಡಗೆ ಹೇಳದ. ಅವಾಗ ಗೌಡ ತೂಗು ಮಂಚದಾಗಿದ್ದು ಎದ್ದು ಕರಾಕರ ಹಲ್ಲು ತಿಂದು, ಏ ಮುಪ್ಪಾನ ಮುದುಕ ಅಂದ, ಮುಪ್ಪಾನ ಮುದುಕಾಗಿ ಕೈಯಾಗ ಕೋಲ್ ಹಿಡಿದು ಬಾಯಿಗಳನ್ನು ಜಲ್ಲು ಸೇರ್ತದ. ಇವತ್ತು ಮಂದ್ಯಾಗ ನಾಳಿಗೆ ಮಣ್ಣಾಗ ಗೂರಿಯಾಗಿರುವಂತ ದಗದ ನಿಂದದ, ನಿನಗೆ ಹ್ಯಾಂಗ ನಾ ಮಗಳಿಗೆ ಕೊಡ್ಲು, ನಿನ್ನ ಮಗಳಿಗೆ ನಿನಗೆ ಮಗಳು ಕುಡಿದು ಬಂದಿರ ಹಾಳು ಬಾಯಿಗೆ ಮುಗಿಸುಡು ಬಂದಿರ ಮೂಳ ಎದ್ದು ಅವ್ರ ಮನೆಯೊಳಗಿಂದ ನಡೆಯುತ್ತೇಳಿ. ನಾಗರೇಗೌಡ ಅಮ್ಮಗ ಸುದ್ದು ಹೊರಗೆ ತಳ್ತಾನ. ಅವಾಗ ಅಮೋಘ ಸಿದ್ಧ ಬುತಾರಿಸಿದ್ದ ಗುಡ್ಡದ ಕಡೆ ಬಂದ್ರು, ಅಂಡಾರ ಧೂಳ ಹಾರಿಸಿ ಬಿಟ್ಟರು ನಾಗರೇಗೌಡನ ಮನೆಗಳಿಗೆ, ಕಾಡು ಕಂಟಕ ಸೇರಿತು, ಹಣ್ಣಿನೊಳಗೆ ಹುಳ, ನೀರಿನೊಳಗೆ ಹುಳ, ಮನೆ ಮಂದಿನ ನಡೀತು ಹೋಳ. ನಾಗರೇಗೌಡದ ತಿನ್ನಕ ಹೊಟ್ಟಿಗೆ ಸಿಗಲಿಲ್ಲ ಜಾಳ, ಗೌಡ ರಾತ್ರಿ ಬೆಳಗಲು ಕೊಟ್ಟು ಅಳ್ತಾನು ಗಳ ಗಳಹ. ಗೌಡನ ಪರಿಸ್ಥಿತಿ ತಪ್ಪು ಹೋಯ್ತು. ಅವಾಗ ಗೌಡ ಎಲ್ಲಾ ಕಡೆ ಹೋಗಿ ದೇವ್ರ ಕೇತನ ದಿನ್ರ ಕೇತನ, ಏನು ಪರಿಹಾರ ಆಗಲಿಲ್ಲ. ಅವಾಗ ಕೊನೆಯದಾಗಿ ಸೆರಳು ಹೋಗಿ ತನ್ನ ಮಗಳ ಮನಿ ಮಹಾಲಕ್ಷ್ಮಿ ಇರ್ತಕ್ಕಂತ ಪರಮಾವತಿಗೆ ಕೈ ಮುಗಿದು ಗೌಡ ಕೇತನಮ್ಮ ಪರಮಾವತಿ, ಜಗನ್ನಿತ್ತಿರುಗಾಡಿ ಒಂದು ಕರೆ, ಈ ಕಷ್ಟ ಪರಿಹಾರ ಆಗಲಿಲ್ಲ, ಈ ಕಷ್ಟದ ಕಾರಣ ಏನವ ನೀನೇ ಹೇಳ ತಂದಾಗ, ಅವಾಗ ಪರಮಾವತಿ ತಂದೆ ಹೇಳ್ತಾರೆಯಪ್ಪ, ನನ್ನ ಪುರುಷ ಮನಿತಾನ ಬಂದಿದ್ದ, ನನ್ನ ಪುರುಷ ಮನಿತಾನ ಬಂದಿದ್ದ, ಅವನಿಗೆ ಕೂಲಿ ಹಿಡಿದಾದ್ರೆ ಬೆಕ್ಕಾರ ಮಾತಾಡ, ನೀವು ಮನೆಯೊಳಗಿಂದ ಹೊರಗೆ ಹಾಕಿದಿ, ಇದು ನಾಡಗೌಡ ಅಮೋಘಿಸಿದನ ಆಗ್ತದ, ಅವನ ಪಾದಕ್ಕೆ ಹೋಗಿ ಬೀಳುತ್ತೇಳಿ ಪರಮಾವತಿ ಅಮೋಘಿಸಿದ ಪರಮಾವತಿ ನಾಗರೇಗೌಡ ಹೇಳ್ತಾಳ. ಅವಾಗ ಮಗಳ ಮಾತು ಕೇಳಿ ನಾಗರೇಗೌಡ ಸಿದ್ದಿ ಬಾಗಿಲಿ ಹೋಗಿ ಅಮೋಘಿಸಿದ್ರ ಪಾದ ಮೇಲೆ ಹಣಿ ಹತ್ತದ. ಹಂಗ ಸಿದ್ದಿ ಬಾಗಿಲಿ ದ್ವಾರ ಬಾಗಿಲಿ ಹೋಗಿ ಕಂಪನಿ ದ್ವಾರ.